ನಾನು ಎಂಟುನೂರು ಗ್ರಾಮಿನಷ್ಟು ಚಿಕನ್ ತೊಗೊಂಡಿದ್ದೇನೆ ಇಲ್ಲಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೊಸರು ಉಪ್ಪು ಇಷ್ಟನ್ನು ಹಾಕಿ ನಾನು ಕಲಸಿಟ್ಕೊಂಡಿದ್ದೇನೆ ಒನ್ ಅವರ್ ನಾವು ಇಟ್ಕೊಳ್ಬೇಕಾಗ್ತದೆ ಒನ್ ಅವರ್ ನಂತರ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಇಲ್ಲಿ ಕಡಾಯಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕರಿಲಿವು ಸ್ವಲ್ಪ ಜೀರಿಗೆ ತುಂಬ ಒಳ್ಳೆಯದಾಗ್ತದೆ ಇದು ಚಪಾತಿ ಪರೋಟ ರೈಸಿಗೆ ಸಹ ಒಳ್ಳೆ ಇಡ್ಲಿಗೆ ಎಲ್ಲದಕ್ಕೆ ಸಹ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನ್ನ ವಾಯ್ಸ್ ಸ್ವಲ್ಪ ಕರೆಕ್ಟಾಗ್ತಾ ಉಂಟಲ್ಲ ಹಾಗಾಗಿ ನಾನೀಗ ವೀಡಿಯೋ ಇದ್ದೇನೆ ನಿಮಗೆ ಒನ್ ಅವರ್ ಇಟ್ಕೊಳ್ಳಿಕ್ಕಾಗಲಿಲ್ಲ ಫಟಾಫಟ್ ಮಾಡಬೇಕಂತೇಳಿದರೆ ಒಂದು ಹತ್ತು ನಿಮಿಷ ಆದರೂ ನೀವು ಅದನ್ನು ಇಟ್ಕೊಳ್ಳಿ ಮಸಾಲ ಹಚ್ಚಿ ಸಿಂಪಲ್ ಆದಂಥ ಒಂದು ರೆಸಿಪಿ ಇದು ನಾನಿಲ್ಲಿ ಎರಡು ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಒಂದು ವೇಳೆ ಕಟ್ ಆಗಲಿಲ್ಲ ಹೇಳಿದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕಿ ಸ್ವಲ್ಪ ಪೇಸ್ಟಲ್ಲ ಸ್ವಲ್ಪ ಒಂದು ಸಲ ಹೀಗೆ ತಿರುಗಿಸಿದರೆ ಸಾಕಾಗ್ತದೆ ನೋಡಿ ಈ ಥರ ಸ್ವಲ್ಪ ಕ್ರಿಸ್ಪಿ ಥರ ಆಗಿ ಬರಬೇಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ ನಾನು ಒಂದು ಟೀ ಸ್ಪೂನಷ್ಟು ಸಾಕಾಗ್ತದೆ ಒಂದು ಅತ್ತ ಒಂದು ಕಾಲು ಟೀ ಸ್ಪೂನಷ್ಟು ನೀವು ಹಾಕ್ಕೊಳ್ಳಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಟೊಮೆಟೊ ಹಸ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಸಹ ನಾನಿಲ್ಲಿ ಎರಡು ತೊಗೊಂಡಿದ್ದೇನೆ ಅದು ಸಹ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು ಇಲ್ಲ ಪೇಸ್ಟ್ ಮಾಡಿ ಸಹ ನೀವು ಹಾಕ್ಕೊಳ್ಬೋದು ಟೊಮೆಟೊನ ಇದು ಮಾತ್ರ ತುಂಬ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಗೊಜ್ಜು ಥರ ಆಗಬೇಕು ಸ್ವಲ್ಪ ಇದಕ್ಕೆ ಮೇನ್ ಅಂತೇಳಿದರೆ ನಾನಿಲ್ಲಿ ಚಿಕನ್ ಮಸಾಲ ಪೌಡರನ್ನು ಯೂಸ್ ಮಾಡಿದ್ದೇನೆ ನಾನಂದರೆ ಚಿಕನ್ ಮಸಾಲ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿದ್ದನ್ನು ಹಾಕ್ತಾ ಇದ್ದೇನೆ ನೀವೊಂದು ವೇಳೆ ಮನೆಯಲ್ಲಿ ಮಾಡಿದ್ದಿಲ್ಲ ಅಂತ ನೋಡಿ ಇಲ್ಲಿ ಈಗ ನಾನು ಧನಿಯಾ ಪೌಡ್ರ್ ಹಾಕ್ಕೊಂಡೆ ಫಸ್ಟಿಗೆ ರೆಡ್ ಚಿಲ್ಲಿ ಪೌಡರೆಲ್ಲ ನಾನು ಚಿಕನಿಗೆ ಮ್ಯಾರಿನೇಷನ್ ಮಾಡಿಟ್ಟಿದ್ದೇನಲ್ಲ ಹಾಗಾಗಿ ಫಸ್ಟಿಗೆ ಇಲ್ಲಿ ನಾನು ಧನಿಯಾ ಪೌಡರ್ ಹಾಕೊಂಡೆ ತುಂಬ ಸಿಂಪಲ್ಲು ತುಂಬ ಏನು ಇಂಗ್ರೀಡಿಯಂಟ್ಸ್ ಬೇಡ ಇದಕ್ಕೆ ಪೆಪ್ಪರ್ ಪೌಡರು ಅಂಥದ್ದೆಲ್ಲ ಏನು ಬೇಡ ಇದಕ್ಕೆ ಮೇನ್ ಅಂತೇಳಿದರೆ ಚಿಕನ್ ಮಸಾಲ ಪೌಡರ್ ಬೇಕಾಗ್ತದೆ ಸ್ವಲ್ಪ ಹಾಕಿದ್ದೇನೆ ಟರ್ಮರಿಕ್ ಪೌಡ್ರು ಯಾಕಂದರೆ ಚಿಕನಿಗೆ ಸಹ ನಾನು ಇಲ್ಲಿ ಟರ್ಮರಿಕ್ ಪೌಡ್ರ್ ಹಾಕಿದ್ದೇನಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪವೇ ಹಾಕಿದ್ದೇನೆ ಚಿಕನ್ ಮಸಾಲ ಪೌಡರು ನೀವು ಯಾವುದೇ ಬ್ರ್ಯಾಂಡಿದಾದರೂ ತೊಗೊಂಡು ನೋಡಿ ಇಲ್ಲಿ ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನೊಂದು ನಾಲ್ಕು ಟೀ ಸ್ಪೂನಷ್ಟು ನಾನು ಚಿಕನ್ ಪೌಡರ್ ಹಾಕ್ಕೊಂಡಿದ್ದು ಮನೇಲಿ ಮಾಡಿದ್ದು ಹಾಕಿದರೆ ಇನ್ನೂ ಸಹ ಒಂಥರ ಟೇಸ್ಟ್ ಬರ್ತದೆ ಒಂದು ವೇಳೆ ಮನೇಲಿ ಮಾಡಿದ್ದಿಲ್ಲ ಅಂತೇಳಿದರೆ ನೀವು ಎಮ್ ಇದು ಯಾವುದು ಎವರೆಸ್ಟು ಅಥವಾ ಯಾವುದು ಕಂಪನಿದಾದರೂ ಸಹ ಆಗ್ತದೆ ಜಟ್ ಅಂದರೆ ಫಟಾಫಟಾಗಿ ನಾವು ಮಾಡ್ಕೊಳ್ಬೋದು ಇದು ಬ್ಯಾಚುಲರ್ಸ್ ರೆಸಿಪಿ ಅಂತೇಳಿ ಸಹ ಹೇಳ್ಬೋದು ಇದಕ್ಕೆ ಚಂದ ಫ್ರೈ ಆಯಿತು ಇದೀಗ ಇದಕ್ಕೆ ನಾನು ಚಿಕನ್ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಚಿಕನ್ ನೀವು ಸ್ವಲ್ಪ ಕಮ್ಮಿ ಹಾಕೊಳ್ಳದಿದ್ರೆ ಮಸಾಲ ಪೌಡರೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಯಾಕಂತ ಇದು ಸ್ವಲ್ಪ ಗ್ರೇವಿ ಟೈಪಲ್ಲಿ ಅಂದರೆ ದಪ್ಪ ಗ್ರೇವಿ ಟೈಪಲ್ಲಿ ಬರಲಿ ಅಂತೇಳಿ ಅಂದರೆ ಚಪಾತಿಗೆಲ್ಲ ಹಚ್ಚಿ ತಿನ್ನಲಿಕ್ಕೆ ಬೇಕಾಗ್ತದಲ್ಲ ಮತ್ತು ನೀವು ವೈಟ್ ರೈಸಿಗೆ ಸಹ ಅದನ್ನು ಸ್ವಲ್ಪ ಕಲಸಿ ತಿನ್ಬೌದು ತುಂಬ ಒಳ್ಳೆಯದಾಗ್ತದೆ ನೋಡಿ ತೆಂಗಿನಕಾಯಿ ಇಲ್ಲದೇ ಒಬ್ಬರಿಗೆ ತೆಂಗಿನಕಾಯಿ ಹಾಕಿದರೆ ಆಗೋದಿಲ್ಲಲ್ಲ ತೆಂಗಿನಕಾಯಿ ಇಲ್ದೇ ಸಿಂಪಲ್ಲಾಗಿಯೇ ಮಾಡ್ಕೊಳ್ಬೋದು ಇದು ಇದು ನಿಜವಾಗ್ಲೂ ಬ್ಯಾಚುಲರ್ಸ್ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಒಂದು ರೆಸಿಪಿ ನಿಮಗೆ ಕಟ್ ಮಾಡಲಿಕ್ಕೆ ನಿಮಗೆ ಕಷ್ಟ ಅಂತೇಳಿದರೆ ಖಂಡಿತ ನೀವು ಮಿಕ್ಸಿ ಜಾರೆಲ್ಲ ಹಾಕಿ ಇದನ್ನು ಮಾಡ್ಕೊಳ್ಬೋದು ನೀರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿ ಸ್ವಲ್ಪ ಅಂದರೆ ತರತರಿಯಾಗಿ ರುಬ್ಕೊಂಡು ನೀವು ಮಾಡ್ಕೊಳ್ಬೋದು ಚಿಕನ್ ಮಾತ್ರ ಮಸಾಲೆ ಹಚ್ಚಿ ಸ್ವಲ್ಪ ಹೊತ್ತು ಇಟ್ಟುಕೊಳ್ಳಿ ನೀವು ತುಂಬ ಅಂದರೆ ಅದು ಖಾರ ಉಪ್ಪು ಹುಳಿ ಎಲ್ಲ ಹೇಳ್ಕೊಳ್ತದಲ್ಲ ನಾವು ಮೊಸರೆಲ್ಲ ಹಾಕಿದೋಗೋಸ್ಕರ ನಿಮಗೆ ಚಿಕನ್ ಸಹ ಸ್ಮೂತಾಗಿ ಬರ್ತದೆ ಬೆಂದು ಬರುವಾಗ ಸ್ವಲ್ಪ ನೀರು ಹಾಕಿದೆ ನಾನು ಜಾಸ್ತಿ ನೀರು ಹಾಕಲಿಲ್ಲ ನೋಡಿದ್ರಲ್ಲ ಉಪ್ಪು ನಾನು ಸ್ವಲ್ಪವೇ ಹಾಕಿದ್ದು ಮ್ಯಾರಿನೇಷನ್ ಮಾಡಿಕೊಳ್ಳುವಾಗ ಆಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ನೋಡಿ ಪುನಃ ನೀರು ಹಾಕ್ಕೊಂಡೆ ನಾನು ಇಲ್ಲಿ ತುಂಬ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ತುಂಬ ತೆಳುವಾದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಲ್ವಾ ಅದಕ್ಕೆ ಮತ್ತು ಏನು ಡಿಫ್ರೆನ್ಸ್ ಇರ್ತದೆ ನೀರು ಜಾಸ್ತಿ ಹಾಕಿದರೆ ಕಲ್ಲರ್ ಎಷ್ಟು ಚಂದ ಬಂದಿದೆ ನೋಡಿ ಇದು ಕರಿ ಲೀವ್ಸ್ ಮತ್ತು ಲೀವ್ಸ್ ಫ್ರೆಶ್ ಲೀವ್ಸ್ ಹಾಕಿ ಇನ್ನೂ ಸಹ ಸಖತ್ತಾಗಿ ಬರ್ತದೆ ಆಮೇಲೆ ಜೀರಿಗೆ ನಾವು ಹಾಕಿದ್ದೇವಲ್ಲ ಅದರ ಫ್ಲೇವರೆಲ್ಲ ತುಂಬ ಒಳ್ಳೆಯದಾಗ್ತದೆ ಲಿಡ್ ಕ್ಲೋಸ್ ಮಾಡಿ ನೀವು ಒಂದು ಹತ್ತು ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿ ತರಿಸ್ಕೊಳ್ಳಿ ಆಲ್ಮೋಸ್ಟ್ ಆಗಿದೆ ಇದೀಗ ನಿಮಗೆ ಬೇಕಂತೇಳಿದ್ರೆ ನೀವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಬೋದು ಮೇಲ್ಗಡೆಯಿಂದ ನಾನಿಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲಿಲ್ಲ ಸಿಂಪಲ್ಲಾಗಿ ನಾನು ಮಾಡಿದ್ದು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು